ರೈಟರ್ಸ್ ಟಿವಿಯ ರೈಟರ್ಸ್ ಟೂರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಪಂಚದಲ್ಲೇ ಅನೇಕ ವಿಶೇಷವಾದ ರೀತಿಯ ಪ್ರವಾಸಿ ತಾಣಗಳನ್ನ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತೋರಿಸ್ತಿದ್ದೀವಿ. ಇವತ್ತು ಕೂಡ ಅಂತಹದೇ ಒಂದು ವಿಶೇಷವಾದ ಪ್ರವಾಸಿ ತಾಣನ ತೋರಿಸ್ತೀನಿ. ಇದರ ವಿಶೇಷ ಏನಂದರೆ, ಇದು ದೇವಸ್ಥಾನ ಅಲ್ಲ, ಇದು ಹಿಂದೂ ಪುರಾತನ ಸಂಸ್ಕೃತಿಗೆ ಹೋಲುವಂಥ ವಿಶೇಷವಾದ ತಾಣನೂ ಅಲ್ಲ, ಅಥವಾ ಸರ್ಪ ಸಂಸ್ಕೃತಿನ ತೋರಿಸೋ ದೇವಾಲಯನೂ ಅಲ್ಲ, ಯಾವ ದೇವರೂ ಅಲ್ಲ. ಭಾರತೀಯರಿಗೆ ಇದೊಂದು ವಿಶೇಷವಾದ ಜಾಗ. ಪ್ರತಿಯೊಬ್ಬರು ಭಾರತೀಯರು ಸಾಧ್ಯವಾದರೆ ಇಲ್ಲಿಗೆ ಭೇಟಿ ನೀಡಲೇಬೇಕು. ಇದರ ವಿಶೇಷತೆ ಏನಂದರೆ, 1765 1940 ತನಕ ಪ್ರಸಿದ್ಧವಾದ ಒಂದು ಹೂಡಿಕೆನ ಮಾಡಿದ್ರು. ಏನು ಅಂದರೆ, ಪ್ರಪಂಚದಲ್ಲಿ ಎಲ್ಲರೂ ಕಳ್ಳತನ ಮಾಡ್ತಾರೆ, ಇವರು ದೋಚಿದ್ದು ಬರೋಬ್ಬರಿ 48 ಲಕ್ಷ ಟ್ರಿಲಿಯನ್ ಡಾಲರ್ಸ್. ಹೆಂಗಿರ್ಬೋದು ಆ ಜಾಗ, ಅದನ್ನು ವಸ್ತು ಪ್ರದರ್ಶನಕ್ಕೆ ಬೇರೆ ಇಟ್ಟಿದ್ದಾರೆ ಇವರು. ಅಂದರೆ ಎಕ್ಸಿಬಿಷನ್, ಅಂದರೆ ಲೀಗಲ್ಲಾಗಿ ಕಳ್ಳತನ ಮಾಡಿ ಅದನ್ನು ಪ್ರಪಂಚದ ಎದುರಿಗೆ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ಇವರು. ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳ್ತಿದ್ದಾರೆ. ಎಷ್ಟು ವರ್ಷದಿಂದ ಹೇಳ್ತಿದ್ದಾರೆ? ಸರಿ ಸುಮಾರು ನಮಗೆ ನಿಮಗೆ ಇತಿಹಾಸದ ಗೊತ್ತಿರೋ ಪ್ರಕಾರ ಒಂದು 70-80 ವರ್ಷದಿಂದ ಹೇಳ್ತಿದ್ದಾರೆ. ಆದರೆ ಭಾರತ 500,000 ವರ್ಷಗಳ ಹಿಂದೆಯೇ ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಶ್ವದಲ್ಲೇ 1 ರಾಷ್ಟ್ರ ಆಗಿತ್ತು. ಇದು ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಜನ ಆಳ್ವಿಕೆ ಮಾಡಿದ್ರು ಭಾರತದಲ್ಲಿ, ಅವರು ದೋಚ್ಕೊಂಡೋಗಿದ್ದೆಷ್ಟು, ಅದರಲ್ಲಿ ಉಳಿದಿದ್ದೆಷ್ಟು, ಅದನ್ನು ದೋಚ್ಕೊಂಡೋಗೋಕ್ಕೆ ಮತ್ತೆ 300 ವರ್ಷ ಬಂದಿದ್ದು ಯಾರು, ಇದ್ದೋರು ಯಾರು, ಇದ್ದು ಹೋದ ಮೇಲೂ ಈಗಲೂ ದೋಚಿಸಿರೋರು ಯಾರು, ಈಗ ದೋಚಿದ್ರು ಭಾರತದ ಸಂಪತ್ತು ಇನ್ನೂ ಕೂಡ ಮುಗಿಲಿಲ್ಲ. ಅಂದರೆ ಭಾರತ ಎಷ್ಟು ಶ್ರೀಮಂತ ರಾಷ್ಟ್ರ ಅನ್ನೋದು ಇಲ್ಲಿ ನಾನು ಹೇಳ್ತೀನಿ. ಒಬ್ಬ ಕಳ್ಳ ಏನಾದರೂ ಕದ್ದರೆ ಅದನ್ನು ಅರ್ಧ ಬೆಲೆಗೆ ಮಾರ್ತಾನೆ, ಅಥವಾ ಗುಜರಿಗೆ ತೊಗೊಂಡೋಗಿ ಮಾರ್ತಾನೆ, ಅಥವಾ ಪೊಲೀಸ್ ಅವ್ರ ಕೈಯಲ್ಲಿ ಸಿಗಾಕೊಂಡು ಸ್ಟೇಷನ್ ಒಳಗೆ ಹೋಗ್ತಾನೆ. ಇವರು ಪ್ರಪಂಚದಲ್ಲೇ ಅತ್ಯುನ್ನತ ಅತ್ಯುತ್ತಮ ಕಳ್ಳರು. ಕದ್ದಿರೋದಲ್ಲದೆ ಕದ್ದಿರೋದನ್ನ ಬಂದು ನೀವು ನೋಡಿ ಕಾಸು ಕೊಟ್ಬಿಟ್ಟು ನಾವು ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ ಗ್ಲಾಸ್ ಫ್ರೇಮ್ ಹಾಕ್ಸಿ ಅಂತ ಇವ್ರು ಹೇಳ್ತಾರೆ. ಅಂದರೆ ಭಾರತದ ಸಂಪತ್ತನ್ನು ಯಾವ್ಯಾವ ರೀತಿ ಎಷ್ಟರ ಮಟ್ಟಿಗೆ ಇವರು ಲೂಟಿ ಮಾಡಿದ್ದಾರೆ, ಅಥವಾ ನಾವು ಅಂದರೆ ಭಾರತೀಯರು ಎಷ್ಟು ನಂಬಿಕೆಗೆ ಅರ್ಹರಾಗಿದ್ದೀವಿ ಅನ್ನೋದು ಇಲ್ಲಿ ಪ್ರಮುಖವಾದ ವಿಷಯ. ಭಾರತೀಯರಿಗೆ ಬದುಕೋದನ್ನ ಹೇಳ್ಕೊಟ್ರಂತೆ ಅವರು. ಅವ್ರು ಹೇಳೋ ಪ್ರಕಾರ ಭಾರತೀಯರಿಗೆ ಬದುಕೋದು ಬತ್ತಿರಲಿಲ್ಲ, ನಾವು ಬಂದು ನಿಮಗೆ ಬದುಕೋದನ್ನ ಹೇಳ್ಕೊಟ್ವಿ, ನಾಗರಿಕತೆನ ಹೇಳ್ಕೊಟ್ವಿ, ಅಕ್ಷರ ದಾಸೋಹನ ಮಾಡಿದ್ವಿ ಅಂತಾರೆ. ಅಂದರೆ ನಮಗೆ ಯಾರಿಗೂ ಅಕ್ಷರ ಗೊತ್ತಿರಲಿಲ್ವಾ? ಪ್ರಪಂಚದ ನಾಗರಿಕತೆಯಲ್ಲಿ 1 ದೇಶ ಭಾರತ. ಭಾರತೀಯರ ಆಯುರ್ವೇದ ಪದ್ಧತಿ ಪ್ರಪಂಚಕ್ಕೆ 1 ಆಗಿತ್ತು. ಭಾರತೀಯರು ಊಟ ಮಾಡುವ ವಿಧಾನ ನೋಡಿ ಎಲ್ಲರೂ ಬೆಚ್ಚಿ ಬೀಳ್ತಿದ್ರು. ಭಾರತೀಯರ ಕೃಷಿ ಪದ್ಧತಿ ನೋಡಿ ಪ್ರಪಂಚ ಪಾಠ ಕಲಿತಿತ್ತು. ಅನೇಕ ರಾಜರು ಸಂತರು ಇಲ್ಲಿ ಆಳ್ವಿಕೆನ ನಡೆಸಿದ್ದಾರೆ. ಹಿಮ್ಮಡಿ ಪುಲಕೇಶಿ, ವಿಜಯನಗರದ ಕೃಷ್ಣರಾಜ ಒಡೆಯರು, ಹೊಯ್ಸಳ ರಾಜರು ಪ್ರಪಂಚದಲ್ಲೇ ಅತ್ಯಂತವಾದ ಕ್ಲಿಷ್ಟಕರವಾದ ಕಟ್ಟಡಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಒಂದು ಕಲ್ಲಿನಿಂದ ಇಡೀ ದೇವಸ್ಥಾನನೇ ನಿಂತಿರುವಂಥ ಉದಾಹರಣೆಗಳಿರುವ ದೇವಸ್ಥಾನ ನಮ್ಮಲ್ಲಿದೆ. 5,000 ಅಡಿ ಎತ್ತರದ ಕಟ್ಟಡಗಳು ಇನ್ನೂ ಕೂಡ ನಿಂತಲ್ಲೇ ನಿಂತಿವೆ. ಭಾರತದಿಂದ ಮಾತ್ರ ಇವರು ಕದ್ದಿರೋದಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಿಂದನೂ ಇವರು ಕದ್ದಿದ್ದಾರೆ. ಕದ್ದಿರೋದೇನು ಅಂದರೆ, 1,000 ಕೋಟಿ ಬೆಲೆ ಬಾಳುವಂಥ 1,000 ವರ್ಷಗಳ ಇತಿಹಾಸ ಇರೋವಂಥ ಪದಾರ್ಥಗಳನ್ನು ಅದನ್ನು ಕದ್ದುಬಿಟ್ಟು ನಾವು ಕದ್ದಿದ್ದೀವಪ್ಪ, ನಾವು ಕದ್ದಿರೋದನ್ನ ನಿಮಗೆ ತೋರಿಸ್ತೀವಿ, ದುಡ್ಡು ಕೊಟ್ಟು ನೀವು ಮ್ಯೂಸಿಯಮಲ್ಲಿ ನೋಡ್ಕೊಂಡು ಬನ್ನಿ ಅಂತ ಕರ್ಕೊಂಡೋಯ್ತಾರೆ. ಇದು ಹೆಂಗಿದೆ ವಿಶೇಷ ಅಂದರೆ, ಇಲ್ಲಿ ಏನಾಗುತ್ತೆ ಅಂದರೆ, ಕದಿಯೋದೊಂದು ಕಡೆ ತಪ್ಪು, ಅದನ್ನು ವರ್ಷಾನುಗಟ್ಟಲೆ ಪ್ರವೃತ್ತಿಯಾಗಿ ಮಾಡಿರೋದು ಇನ್ನೊಂದು ತಪ್ಪು. ಕದ್ದ ಮೇಲೆ ಅದನ್ನು ಕದ್ದವ್ರಿಗೆ ತೋರಿಸಿ ಇದನ್ನು ನಾವು ಕದ್ದಿದ್ದೀವಿ, ಇದನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ, ನೀವು ಬಂದು ನೋಡಿ ಖುಷಿ ಪಡಿ, ಅದಕ್ಕೆ ಟಿಕೆಟ್ ಕಾಸು ಕೊಡಿ ಅಂತ ಇವ್ರು ಕೇಳ್ತಾರೆ. ಪ್ರಪಂಚದಲ್ಲಿ ಈ ಥರ ಒಬ್ಬರು ಕಳ್ಳರು ಇತ್ತೀಚೆಗೆ ನಮಗೆ ಗೊತ್ತಾಗಿದೆ. ನಿಮಗೂ ಗೊತ್ತು, ನಮಗೂ ಗೊತ್ತು, ಆದರೆ ಅದನ್ನು ನಾವು ಬೆಳಕಿಗೆ ತರ್ತಿದ್ದೀವಿ ಅಷ್ಟೇ. ನೀವು ಕೂಡ ನೋಡಿ ಈ ಎಪಿಸೋಡಲ್ಲಿ ವಿಶೇಷವಾದ ಪ್ರವಾಸಿ ತಾಣ, ಅದು ವರ್ಲ್ಡ್ ಬೆಸ್ಟ್ ಟೂರಿಸಂ ಪ್ಲೇಸು, ಬನ್ನಿ ನೋಡೋಣ ಆಗಿದ್ರೆ ಅದು ಯಾವುದು ಅಂತ.
1600ನೇ ಇಸವಿಯಲ್ಲಿ ಬ್ರಿಟಿಷ್ ಸರ್ಕಾರದ ರುವಾರಿಯಾದ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಅಧಿಪತ್ಯ ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಹೆಜ್ಜೆ ಇಡುತ್ತದೆ. 1605ರ ರಾಜ ಗ್ರೇಟ್ ಅಕ್ಬರ್ ಮರಣ ಹೊಂದುತ್ತಾನೆ. ಅನಂತರ ಅಕ್ಬರ್ನ ಮಗ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ ದೊರೆಯಾಗುತ್ತಾನೆ. 1613 ಮತ್ತು 14ನೇ ಇಸವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಸಾಮ್ರಾಜ್ಯದ ಮೊದಲ ಹೆಜ್ಜೆಯನ್ನು ಸೂರತ್ನಿಂದ ಪ್ರಾರಂಭ ಮಾಡುತ್ತದೆ. 1615 ಮತ್ತು 1618ರ ಇಸವಿಯಲ್ಲಿ ಮೊದಲ ವ್ಯಾಪಾರ ವಾಣಿಜ್ಯ ಕರಾರು ಪತ್ರದ ಮೂಲಕ ಮೊಘಲ್ ಸಾಮ್ರಾಜ್ಯದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಕರಾರು ಮಾಡುವ ಮೂಲಕ ತನ್ನ ಚುಕ್ಕಾಣಿ ಹಿಡಿಯಲು ಪ್ರಾರಂಭಿಸುತ್ತದೆ. 1630ರಲ್ಲಿ ರಾಜ ಶಹಜಾನ್ 5ನೇ ಮೊಘಲ್ ದೊರೆ ಮರಣ ಹೊಂದುತ್ತಾನೆ. ಆ ಕ್ಷಣದಿಂದ ಭಾರತದ ಸರ್ವಶ್ರೇಷ್ಠ ಚಿನ್ನಾಭರಣ ವಜ್ರ ರತ್ನಖಚಿತ ಬೆಲೆಬಾಳುವ ವಸ್ತುಗಳು ಸಂಗ್ರಹಿಸಲು ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭಿಸುತ್ತದೆ. ಸುಮಾರು 800,000 ಚದರ ಅಡಿ ಈ ಮ್ಯೂಸಿಯಂನ ವಿಸ್ತೀರ್ಣ. ಪ್ರತಿ ವರ್ಷಕ್ಕೆ ಅಂದಾಜಿನ ಪ್ರಕಾರ 1,30,00,000 ಜನ ಇಲ್ಲಿ ವಿಸಿಟ್ ಆಗ್ತಾರೆ. ಭಾರತದ ಪ್ರಾಚೀನ ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಈ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಭಾರತೀಯರಿಂದ ದೋಚಿ ಭಾರತೀಯರಿಗೋಸ್ಕರ ಪ್ರದರ್ಶನ ಇಡೋಂಥ ಮ್ಯೂಸಿಯಮ್ಮು ಪ್ರಪಂಚದಲ್ಲಿ ಇದೊಂದೇ ಇರೋದು. ಅಂಥ ಮ್ಯೂಸಿಯಂಗೆ ನಾವು ವಿಸಿಟ್ ಕೊಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಬಗ್ಗೆ ಇನ್ನೂ ವಿಶೇಷ ರೀತಿಯಲ್ಲಿ ತಿಳ್ಕೊಬೇಕಲ್ವಾ, ಅತಿ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಲ್ವಾ. ಅವರು ದೋಚಿದ್ದು ಬರೋಬ್ಬರಿ 300 ವರ್ಷಗಳು. 300 ವರ್ಷ ಭಾರತದಿಂದ ಪ್ರತಿಯೊಂದು ಅತ್ಯಮೂಲ್ಯ ವಸ್ತುಗಳನ್ನು ಇವರು ದೋಚಿದ್ದಾರೆ. ನಾವು ಈ ಮ್ಯೂಸಿಯಂನ ವಿಸಿಟ್ ಮಾಡಬೇಕು ಅಂದರೆ ನಾವು ಕೊಟ್ಟಿರೋದಾದರೂ ಏನು ಅಂತ ತಿಳ್ಕೊಳಕ್ಕಾದರೂ ಒಂದು ವಿಸಿಟ್ ಮಾಡಬೇಕು. ಅದಕ್ಕೋಸ್ಕರ ಈ ಟೂರಿಸ್ಟ್ ಪ್ಲೇಸು ವಿಶೇಷ ರೀತಿಯಲ್ಲಿ ನಮ್ಮ ಭಾರತೀಯರಿಗೆ ಒಂದು ಪಾಠ ಅಂತ ನಾನು ಹೇಳ್ತೀನಿ. ಇಲ್ಲಿ ತ್ರೇತಾಯುಗದ ಭಗವಂತ ಶ್ರೀರಾಮ ಉಪಯೋಗಿಸ್ತಿದ್ದಂಥ ಉಂಗುರ ಮುದ್ರೆಯಿಂದ ಶುರು ಮಾಡಿ ಕುಹಿನೂರ್ ವಜ್ರ, ಶಿವಾಜಿ ಮಹಾರಾಜ ಉಪಯೋಗಿಸ್ತಿದ್ದಂಥ ಖಡ್ಗದವರೆಗೂ ಅವರು ಕತ್ಕೊಂಡೋಗವ್ರೆ. ಅಂದರೆ ಅದನ್ನು ಪ್ರದರ್ಶನಕ್ಕಿಟ್ಟಿಯಾರ ಮ್ಯೂಸಿಯಮಲ್ಲಿ, ಕತ್ಕೊಂಡೋಗಿಯಾರ ಅಂದರೆ ಮಾರ್ಕೊಂಡಿಲ್ಲ ಅವರು. ಪ್ರದರ್ಶನಕ್ಕಿಟ್ಟು ನಮಗೆ ಟಿಕೆಟ್ ಕೊಟ್ಟು ನೀವು ನೋಡಿ ಬನ್ನಿ ಅಂತ ಆಹ್ವಾನ ಮಾಡ್ತಿದ್ದಾರೆ. ಬನ್ನಿ ನಾವು ನೋಡ್ಕೊಬರೋಣ. ಹಂಗಾದರೆ ದಕ್ಷಿಣದಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಆಳುತ್ತಿದ್ದ ಟಿಪ್ಪು ಸುಲ್ತಾನನ ಕೋಟೆಯ ಮೇಲೆ ಸುಮಾರು 5,000ರಿಂದ 10,000 ಸೈನಿಕರೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ದಾಳಿ ನಡೆಸುತ್ತದೆ. 1765ರಿಂದ ಶುರುವಾದ ಈಸ್ಟ್ ಇಂಡಿಯಾ ಕಂಪನಿಯ ಭಾರತ ದೋಚುವಿಕೆ ಸರಿಸುಮಾರು 1940 ಇಸವಿಯ ತನಕ ನಿರಂತರವಾಗಿ ಭಾರತದ ಅತ್ಯಮೂಲ್ಯ ಸಂಪತ್ತನ್ನು ಈಸ್ಟ್ ಇಂಡಿಯಾ ಕಂಪನಿ ತನ್ನ ದೇಶಕ್ಕೆ ಕೊಂಡೊಯ್ಯುತ್ತಿತ್ತು. ಇಷ್ಟಕ್ಕೂ 1765ರಿಂದ 1940ರವರೆಗೆ ಬ್ರಿಟಿಷ್ ಸರ್ಕಾರವು ದೋಚಿದ್ದು ಭಾರತದ ರೂಪಾಯಿಗಳಿಗೆ ಹೋಲಿಸಿದರೆ ಸರಿಸುಮಾರು 48,00,000,000,000,000 ಎಂದು ಅಂದಾಜಿಸಲಾಗಿದೆ. ಇದು ಸ್ವತಃ ಬ್ರಿಟಿಷ್ ಸರ್ಕಾರವೇ ನೀಡಿರುವ ಲೆಕ್ಕವೆಂದು ಪರಿಗಣಿಸಲಾಗಿದೆ. ಇಂಥ ಒಂದು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಶ್ರೀಕೃಷ್ಣ ದೇವರಾಯರ ಯುಗದಲ್ಲಿ ಮಾರುತ್ತಿದ್ದಂತಹ ಮುತ್ತು, ಹವಳ, ರತ್ನಗಳು ಇವೆಲ್ಲವೂ ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿ ಉಪಯೋಗಿಸ್ತಿದ್ದಂಥ ಚರಕ ಕೂಡ ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಎಂತಹ ವಿಚಿತ್ರ ಅಲ್ವಾ, ನಮ್ಮಿಂದ ಅಂದರೆ ಭಾರತೀಯರಿಂದ ಕದ್ದು ತೆಗೆದುಕೊಂಡು ಹೋಗಿರುವ ವಸ್ತುವನ್ನು ಭಾರತದ ಮುಂದೆ ಪ್ರದರ್ಶನಕ್ಕಿಡ್ತಾರೆ ಅಂದರೆ ನಾವೆಂಥ ದುರಂತದಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ನ ಡೆವಲಪ್ ಕೊಟ್ಟಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಹೊಯ್ಸಳ ಕಾಲದ ಶಿಲ್ಪಗಳು, ಅಮರ ಶಿಲ್ಪಿ ಜಕಣಾಚಾರ್ಯ ಕೆಟ್ಟಿದಂಥ ಪಂಚಲೋಹದ ವಿಗ್ರಹಗಳು ಕೂಡ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಪ್ರಪಂಚದಲ್ಲೇ ಅತ್ಯುತ್ತಮ ಗ್ರಾನೈಟ್ ಅಂತ ಕರೆಸ್ಕೊಳ್ಳೋವಂಥ ಅಮರಾವತಿ ಕಲ್ಲುಗಳು, ಇಲ್ಲಿ ರಥದ ಕಲ್ಲುಗಳಲ್ಲಿ ಕೆತ್ತಿರುವಂಥ ಸಂಸ್ಕೃತ ಭಾಷೆಗಳ ಲಿಪಿ ಇರುವಂಥದ್ದ ವಿಗ್ರಹಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಹಿಂದೂಸ್ತಾನವನ್ನು ಆಳಿದಂತಹ ಅನೇಕ ರಾಜರುಗಳು ನಮ್ಮ ಇತಿಹಾಸದಲ್ಲಿ ನೋಡಿದ್ದೀವಿ. ಹೊಯ್ಸಳ ರಾಜರಿರ್ಬೋದು, ಪುಲಕೇಶಿ ಇರ್ಬೋದು, ಶ್ರೀಕೃಷ್ಣ ದೇವರಾಯರಿರ್ಬೋದು, ಶಿವಾಜಿ ಮಹಾರಾಜ ಇರ್ಬೋದು, ಇಂಥ ಮಹಾರಾಜರುಗಳಿಗೆ ಸೇರಿದ ರಾಜಮನೆತನದ ವಸ್ತುಗಳು ಇಲ್ಲಿ ನಮಗೆ ಪ್ರದರ್ಶನಕ್ಕೆ ಕಾಣಿಸುತ್ತೆ. ಯಾವ್ಯಾವುದು ಅಂದರೆ ಮುತ್ತು, ಹವಳ, ರತ್ನ, ಶಿಲೆ, ರಥದ ಕಲ್ಲು, ಶಿಲ್ಪಗಳು ಇಲ್ಲಿ ನಮಗೆ ಪ್ರಮುಖವಾಗಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ಉಪಯೋಗಿಸ್ತಿದ್ದಂಥ ಅನೇಕ ರೀತಿಯ ಯುದ್ಧ ಸಾಮಗ್ರಿಗಳು ಶ್ರೀಕೃಷ್ಣ ದೇವರಾಯ ಯುಗದ ಪಂಚಲೋಹದ
ನಟರಾಜನ ವಿಗ್ರಹ ಹಾಗೂ ವಿಷ್ಣುವಿನ ಮತ್ತು ಜ್ಞಾನ ಜ್ಯೋತಿ ಸರಸ್ವತಿಯ ಕಲಾಕೃತಿಗಳು, ಅದೇ ರೀತಿ ಗೌತಮ ಬುದ್ಧನ ವಿಗ್ರಹಗಳು, ಮಹಾತ್ಮ ಗಾಂಧಿಯ ಚರಕಗಳು, ಶ್ರೀ ಶಿವಾಜಿ ಮಹಾರಾಜವರ ಖಡ್ಗಗಳು, ಇದೇ ರೀತಿ ಅನೇಕ ರೀತಿಯ ವಸ್ತುಗಳು ಇಲ್ಲಿ ನಮಗೆ ಪ್ರದರ್ಶನಕ್ಕೆ ಕಾಣಿಸಿಗುತ್ತೆ. ಎಂತಹ ದುರಂತ ಅಂದರೆ ನಮ್ಮ ಭಾರತ ದೇಶಕ್ಕೆ ಸೇರುವಂತಹ ವಸ್ತುಗಳು ನಮಗೆ 7,500 ಕಿಲೋಮೀಟರ್ ದೂರ ಹೋಗಿ ಪ್ರದರ್ಶನದಲ್ಲಿ ಇಟ್ಟಿರೋದನ್ನ ನೋಡಿಕೊಂಡು ಬರುವಂಥ ಸ್ಥಿತಿ ಇವತ್ತು ಉಂಟಾಗಿದೆ. ಬನ್ನಿ, ಈ ಪ್ರಪಂಚದ ಅತ್ಯುತ್ತಮ ಬ್ರಿಟನ್ನಲ್ಲಿರುವ ಮ್ಯೂಸಿಯಂನಲ್ಲಿ ಇನ್ನೂ ಏನೇನಿದೆ ಅಂತ ನೋಡೋಣ. ಭಾರತ ಒಂದು ಸಂಪದ್ಭರಿತ ರಾಷ್ಟ್ರ. ಅನೇಕ ರಾಜರುಗಳು ಸರಿಸುಮಾರು 700ರಿಂದ 800 ವರ್ಷಗಳು ದೋಚಿದ್ದರೂ ಸಂಪತ್ತು ಕರಗದ ರಾಷ್ಟ್ರ. ನೀವೇ ಯೋಚನೆ ಮಾಡಿ, ಇಂತಹ ಒಂದು ಸಂಪದ್ಭರಿತ ರಾಷ್ಟ್ರದಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟರ ಮಟ್ಟಿಗೆ ದೋಚಿದೆ ಹಾಗೂ ನಮ್ಮಿಂದ ನಮ್ಮ ಎದುರುಗಡೆ ನಮ್ಮ ಅತ್ಯಮೂಲ್ಯ ವಸ್ತುಗಳನ್ನು ಕದ್ಕೊಂಡೋಗಿದೆ ಅಂತ. ಸರಿಸುಮಾರು ಅಂದಾಜಿಸಲ್ಪಡುವ ಮೊತ್ತ 48 ಲಕ್ಷ ಕೋಟಿ. ಈ ಮೊತ್ತದ ಅತ್ಯಂತ ಪ್ರಾಚೀನ ವಸ್ತುಗಳು ಇಲ್ಲಿ ನಮಗೆ ಕಾಣಸಿಗುತ್ತದೆ. ನಮ್ಮ ರಾಜಮನೆತನಗಳ ವಸ್ತುಗಳು ನಾವಿಲ್ಲಿ ನೋಡಬಹುದು. ಎಂತಹ ವಿಪರ್ಯಾಸ ಅಲ್ವಾ? ಕಳ್ಳರು ಕದ್ದುಬಿಟ್ಟು ಕದ್ದಿರೋದನ್ನ ಪ್ರದರ್ಶನಕ್ಕಿಡ್ತಾರೆ, ಅದನ್ನು ನಾವು ಭಾರತೀಯರು 7,500 ಕಿಲೋಮೀಟರ್ ದೂರದಾಚೆ ಹೋಗಿ ಅದನ್ನು ಮ್ಯೂಸಿಯಂನಲ್ಲಿ ನೋಡಿ ಬರಬೇಕು. ಆದರೂ ಪರವಾಗಿಲ್ಲ, ಒಂದು ಸಂಗ್ರಹಾಲಯ ಅಂದಮೇಲೆ ಅದು ನಾವು ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸು ಅಂತಲೇ ಕರಿಬಹುದು. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ನೀವು ನಮ್ಮ ರೈಟರ್ಸ್ ಟಿ ವಿನಲ್ಲಿ ನೋಡ್ಬೋದು. ಹೆಚ್ಚಿನ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಬೆಲ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ರೈಟರ್ಸ್ ಟಿ ವಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.